ಸೀತಾರಾಮ ಸೀರಿಯಲ್. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಸೀತಾರಾಮ ಸೀರಿಯಲ್ನಷ್ಟು ವೀಕ್ಷಕರ ಮನಗೆದ್ದಿರುವಂಥ ಮತ್ತೊಂದು ಸೀರಿಯಲ್ ಇಲ್ಲ. ಕೂತಲ್ಲಿ ನಿಂತಲ್ಲಿ ಸೀತಾರಾಮನ ಬಗ್ಗೆಯೇ ವೀಕ್ಷಕರು ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ಅವರ ಸಿಹಿ, ಇದೀಗ ಸಿಹಿ ಸೀತಾರಾಮನ ಪಾಲಿಗೋ ಅಥವಾ ಮೇಘಶ್ಯಾಮ್ ಮತ್ತು ಶಾಲಿನಿಯ ಪಾಲಿಗೋ ಅನ್ನೋ ಚರ್ಚೆ ಶುರುವಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಕೇಳಿ. ಸೀತಾ ಸಿಹಿಯ ಮಗಳು ಅನ್ನುವಂಥದ್ದನ್ನು ಸದ್ಯ ಎಲ್ಲರೂ ನಂಬಿದ್ದಾರೆ. ಡಾಕ್ಟರ್ ಅನಂತಲಕ್ಷ್ಮಿ ಕೂಡ ಸೀತಾ ಸಿಹಿಗೆ ಬಾಡಿಗೆ ತಾಯಿ ಅನ್ನುವಂಥ ಸತ್ಯವನ್ನು ಎಲ್ಲರಿಂದ ಮುಚ್ಚಿಟ್ಟಿದ್ದಾರೆ. ಈಗ ಮೇಘಶ್ಯಾಮ್ ಮತ್ತು ಶಾಲಿನಿ ತನ್ನ ಮಗಳಿಗಾಗಿ ಹುಡುಕಾಟವನ್ನು ಆರಂಭಿಸಿದ್ದಾರೆ. ತಾನು ಮುಚ್ಚಿಟ್ಟಂತಹ ವಿಷಯ ಗೊತ್ತಾದರೆ ಮೇಘಶ್ಯಾಮ್ ನನ್ನಿಂದ ದೂರ ಆಗ್ತಾನೆ ಅನ್ನೋ ಆಘಾತ ಮತ್ತು ಟೆನ್ಷನ್ ಶಾಲಿನಿಗಿದೆ. ಆದರೆ ಈಗ ಈ ವಿಚಾರಗಳು, ಅಂದರೆ ಶಾಲಿನಿ ಸುಳ್ಳು ಹೇಳಿದ್ದಂಥದ್ದು, ಮಗು ಇಲ್ಲ ಅನ್ನುವಂಥ ಒಂದು ಸುಳ್ಳನ್ನು ಮೇಘಶ್ಯಾಮ್ಗೆ ಹೇಳಿದ್ದಂಥದ್ದು, ಅವರ ಡಾಕ್ಟರ್ ಅನಂತಲಕ್ಷ್ಮಿ ಅನ್ನುವಂಥದ್ದು, ಈ ಎಲ್ಲ ವಿಚಾರಗಳು ಇದೀಗ ಭಾರ್ಗವಿಗೆ ಗೊತ್ತಾಗಿದೆ. ಭಾರ್ಗವಿ ನೇರವಾಗಿ ಹೋಗಿ ಅನಂತಲಕ್ಷ್ಮಿ ಬಳಿ ಈ ವಿಚಾರವನ್ನು ಕೂಡ ಮಾತನಾಡ್ತಾರೆ. ಭಾರ್ಗವಿ ಸಿಹಿಯ ತಂದೆ ಯಾರು, ಸೀತಾಳ ಗಂಡ ಮೊದಲ ಗಂಡ ಯಾರು ಅನ್ನುವಂಥ ಹುಡುಕಾಟದಲ್ಲಿದ್ದಂಥ ಸಂದರ್ಭದಲ್ಲಿ ಸೀತಾ ಸಿಹಿಯ ಬಾಡಿಗೆ ತಾಯಿ, ಅನಿವಾರ್ಯವಾಗಿ ಸಿಹಿಯನ್ನು ಸೀತಾ ಸಾಕುವಂಥ ಪರಿಸ್ಥಿತಿ ಬಂತು ಅನ್ನುವಂಥ ಒಂದು ವಿಚಾರ ಏನಿದೆ, ಇದು ಭಾರ್ಗವಿಯನ್ನು ಗಾಬರಿ ಪಡಿಸುತ್ತೆ. ನಾನು ಇದರಲ್ಲಿ ಇನ್ನೇನು ಮಾಡೋಕ್ಕಾಗತ್ತೆ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೂಡ ಹುಟ್ಟಾಕತ್ತೆ. ಆದರೆ ಸಿಹಿ ಸೀತಾಳ ಮಗಳಲ್ಲ ನನ್ನ ಮಗಳು, ರಾಮ್ ಮಗಳಲ್ಲ ನನ್ನ ಮಗಳು ಅಂತ ಗೊತ್ತಾದ ನಂತರ ಮೇಘಶ್ಯಾಮ್ ಹೇಗೆ ವರ್ತಿಸ್ತಾನೆ ಅನ್ನೋದೇ ಈಗಿರುವಂಥ ಕುತೂಹಲ. ಶ್ಯಾಮ್ ಶಾಲಿನಿಯ ವಿಚಾರವನ್ನು ತಿಳಿದುಕೊಂಡ ನಂತರ, ಶಾಲಿನಿ ಸುಳ್ಳು ಹೇಳಿರುವಂಥ ವಿಚಾರ ತಿಳಿದುಕೊಂಡ ನಂತರ ಶ್ಯಾಮ್ ಖಂಡಿತವಾಗ್ಲೂ ಇದಕ್ಕೆಲ್ಲ ಒಂದು ಸುಖಾಂತ್ಯವನ್ನು ಹಾಡ್ತಾನೆ. ಶಾಲಿನಿಯ ಎಡವಟ್ಟಿನಿಂದ ಇಷ್ಟೆಲ್ಲ ಆಗಿದೆ, ಅನಾಥಾಶ್ರಮದಲ್ಲಿ ಬೆಳಿಬೇಕಾಗಿದ್ದಂಥ ಮಗುವನ್ನು ತನ್ನ ಮಗಳಂತೆ ತನ್ನ ಇಡೀ ಜೀವನವನ್ನು ಒತ್ತೆ ಇಟ್ಟು ಸೀತಾ ಸಾಕ್ತಾ ಇದ್ದಾಳೆ, ಸಿಹಿ ನ್ಯಾಯವಾಗಿ ಸೀತಾಗೆ ಸೇರಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಶ್ಯಾಮ್ ಮಾಡ್ತಾನೆ. ಸೊ ಇಲ್ಲಿಗೆ ಸೀತಾರಾಮ ಕತೆ ಬಹುತೇಕ ಮುಗಿಯುವ ಹಂತವನ್ನು ತಲುಪುತ್ತೆ ಅಂತ ಎಲ್ಲರೂ ಭಾವಿಸಲಾಗಿತ್ತು. ಆದರೆ ಸಿಹಿ ಸೀತಾಪಾಲಿಗೆ ಸಿಕ್ಕ ನಂತರವೂ ಕೂಡ ಮತ್ತೆ ಕತೆ ಮುಂದುವರಿಯುತ್ತೆ, ಬೇರೊಂದು ಆಯಾಮದಲ್ಲಿ ಕಥೆ ಮುಂದುವರಿಯುವಂಥದ್ದಾಗತ್ತೆ. ಆನಂತರದಲ್ಲಿ ಭಾರ್ಗವಿ ಹೇಗಾದರೂ ಮಾಡಿ ಸೀತಾ ಮತ್ತು ಸಿಹಿಯನ್ನು ರಾಮ್ನಿಂದ ದೂರ ಮಾಡಬೇಕು ಅಂಥೇಳಿ ಹಲವಾರು ಪ್ಲ್ಯಾನ್ಗಳನ್ನು ಮಾಡುವಂಥದ್ದು, ಅದರಲ್ಲಿ ಆಕೆ ನಿಜಕ್ಕೂ ಜಯಶಾಲಿ ಆಗ್ತಾಳಾ, ಸೀತಾರಾಮ ದೂರ ಆಗ್ತಾರಾ, ಸಿಹಿ ಸೀತಾರಾಮ ಹೀಗೆ ಒಟ್ಟಿಗೆ ಇರ್ತಾರಾ ಅನ್ನೋ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಇದಕ್ಕೆ ಉತ್ತರ ಸಿಗಬೇಕು ಅಂತಂದರೆ ಬಹುಶಃ ಇನ್ನು ಕೆಲವು ದಿನಗಳ ಕಾಲ ಕಾಯಲೇಬೇಕು.